ಯೋಗ್ಯತೆಗಿಂತ ಜಾಸ್ತಿ ಮಾತಾಡ್ಬಿಟ್ಟಿದ್ದಾರೆ ಇಲ್ಲಿ. ಯಾವಳು ಹಂಗೆ ಅನ್ಸುತ್ತೆ, ಆಕ್ಚುಲಿ ಹೊಗಳಿಗೆ ಎಲ್ಲ ದೇವ್ರಿಗಂತೆ ನಮಗಲ್ಲ, ನಾವು ಅನ್ಕಂತೀವಿ ನಾವು ಮಾಡ್ತೀವಿ ಅಂತ ಎಲ್ಲ ಯಾವುದೋ ಒಂದು ಶಕ್ತಿ ಮಾಡಿಸುತ್ತೆ. ಮೊದಲನೇದಾಗಿ ಈ ಹೋಮ್ ಮಿನಿಸ್ಟರ್ ಸ್ಟ್ಯಾಂಡರ್ದಾಗಿಂದ ಶುರು ಮಾಡ್ತೀನಿ. ಸುಮಾರು ಈ ಸಿನಿಮಾ 2 ವರ್ಷ ಆಗಿರ್ಬೋದು, ಈ ಕರೋನಾ ಗಿರೋನಾ ಬಂದು ಡಿಲೇ ಆಗಿ ಇವತ್ತು ರಿಲೀಸ್ ಆಗ್ತಾ ಇದೆ, April 1st ರಿಲೀಸ್ ಆಗ್ತಾ ಇದೆ. ಬಟ್ ಇದು ಶುರುವಾಗೋದಕ್ಕೆ ಒಂದು 3 ಇಯರ್ಸ್ ಪೂರ್ಣ ಧರಿ, ಇಬ್ರು 3 ಇಯರ್ಸ್ ಓಡಾಡಿದ್ದಾರೆ ಈ ಸ್ಕ್ರಿಪ್ಟ್ ಇಟ್ಕೊಂಡು. ನನಗೆ ಭಯ, ಏನ್ರಿ ಈ ತರ ಸ್ಕ್ರಿಪ್ಟ್ ಹೆಂಗಿದು, ನನಗೆ ಚೆನ್ನಾಗಿದೆ ಅನ್ನಿಸ್ತಾ ಇದೆ, ಸ್ಕ್ರಿಪ್ಟ್ ಆಗ್ತಿದೆ, ಭಯ ಆಗ್ತಾ ಇದೆ, ಹೆಂಗ್ ಮಾಡೋದು ಹೆಂಗ್ ಮಾಡೋದು ಈ ತರ ಇದೆಯಲ್ಲ ಕ್ಯಾರೆಕ್ಟರ್ ಅಂತ. ಅದ್ರಲ್ಲಿ ಬೇರೆ ಮೀಸೆ ಇಟ್ಕೊಂಡು ಈ ತರ ಕ್ಯಾರೆಕ್ಟರ್ ಮಾಡಿಸ್ತಾ ಇದ್ರು. ತುಂಬಾ ಡಿಸ್ಕಶನ್ ಆದ್ಮೇಲೆ ಪೂರ್ಣ ಹೇಳಿದ್ರು, ಸರ್ ನನ್ ನಂಬಿ ಪಿಕ್ಚರ್ ಮಾಡಿ ಸರ್, ನೋಡಿ ಸರ್ ರಿಲೀಸ್ ಆದ್ಮೇಲೆ ಅಂದ್ರು, ವೇಟಿಂಗ್ ಫಾರ್ ದಟ್ ಸರ್. ನಿಜವಾಗ್ಲು ನೋಡೋಣ, ನಿಮ್ಮ ಕಾನ್ಫಿಡೆನ್ಸ್, ನಿಮ್ಮ ಒಂದು ಡೆಡಿಕೇಶನ್ ಈ ಪಿಕ್ಚರ್ ಇಷ್ಟವರೆಗೂ ತಂದು ಇವಾಗ ಪಿಕ್ಚರ್ ಆಡಿಯೋ ರಿಲೀಸ್ ಮಾಡಿ ರಿಲೀಸ್ ಮಾಡ್ತಾ ಇದ್ದೀರಾ, ಐ ವಿಶ್ ಆಲ್ ದ ಬೆಸ್ಟ್ ಸರ್. ಒಳ್ಳೇದಾಗ್ಲಿ ನಿಮ್ಗೆ, ಶ್ರೀಕಾಂತ್ ಸರ್ಗೆ, ಹರಿ ಅವರು ಪಾಪ ಇವತ್ತು ಇದ್ದಿದ್ರೆ ಚೆನ್ನಾಗಿರೋದು ಡೈರೆಕ್ಟ್ರು, ಏನೋ ಕಾರಣ ಅಂದ್ರೆ ಬರಕ್ ಆಗಿಲ್ಲ ಅವ್ರಿಗೆ. ಥ್ಯಾಂಕ್ ಯು. ಆಮೇಲೆ ಥ್ಯಾಂಕ್ ಯು ವೇದಿಕಾ, ಯು ಆರ್ ರಿಯಲಿ ವಂಡರ್ಫುಲ್ ಆರ್ಟಿಸ್ಟ್. ನೋಡಿದ್ರೆ ಗೊತ್ತಾದ ಒಂದು ಕ್ಲೋಸ್ ಅಪ್ ಅಲ್ಲಿ ಅಷ್ಟು ಅದ್ಭುತವಾಗಿ ಆಕ್ಟ್ ಮಾಡ್ತೀರಾ ನೀವು. ಯು ಆರ್ ರಿಯಲಿ ಗಾರ್ಜಿಯಸ್, ವಂಡರ್ಫುಲ್ ತಾನಿಯಾ, ಯು ಆರ್ ಲುಕಿಂಗ್ ವೆರಿ ಬ್ಯೂಟಿಫುಲ್. ಎಲ್ಲ ಹೆಣ್ಣುಮಕ್ಳ ಚಾಂದಿನಿ, ಎಲ್ಲ ಹೆಣ್ಣುಮಕ್ಳು ಕೂಡ ನನ್ನ ನುಂಗಿ ನೀರು ಕುಡಿದು ಬಿಟ್ಟಿದ್ದಾರೆ ಈ ಪಿಕ್ಚರ್ ಅಲ್ಲಿ. ಬಟ್ ಅದೇ ಈ ಪಿಕ್ಚರ್ ಸ್ಪೆಷಾಲಿಟಿ. ಆಮೇಲೆ ಮುನಿ ಅವರೇ, ನಿಮ್ಮನ್ನ ಏನಂತ ಹೇಳಿ, ನಾನು ಎಷ್ಟು ವರ್ಷದ ಫ್ರೆಂಡ್ಶಿಪ್, ಇವತ್ತವ್ರು ಎಲ್ಲೋ ಎಲ್ಲೋ ಇದ್ದಾರೆ, ಇವತ್ತು ಕೂಡ ಆ ಪ್ರೀತಿ ವಿಶ್ವಾಸ ಇಟ್ಕೊಂಡು ತುಂಬಾ ಬಿಸಿ ಇರ್ತಾರೆ ಅವರು. ಆದ್ರೂ ನಾನು ಕರೆದ ಕೂಡಲೇ ಪಾಪ ಎಲ್ಲ ಕೆಲಸ ಬಿಟ್ಟು ಇವಾಗ ಕೇಳಿದೆ, ಇಂತ ಫೋನ್ಗಳ ಮೇಲೆ ಫೋನ್ಗಳು ಬರ್ತಾನೆ ಇದೆ ಅವ್ರಿಗೆ, ಇಲ್ಲ ಇಲ್ಲ ಕಾರ್ಯಕ್ರಮ ಮುಗಿಸ್ಬಿಟ್ಟು ಹೋಗ್ತೀನಿ ಅಂದ್ರು. ಅದು ನನ್ನ ಅವ್ರ ಮಧ್ಯೆ ಇರುವಂತ ಪ್ರೀತಿ ನಿಜವಾಗ, ಅದಕ್ಕೋಸ್ಕರ ಅಂತ ಪ್ರೊಡ್ಯೂಸರ್ಗೆ ರಕ್ತ ಕಂಡಿರಂತ ಒಂದು ಸಿನಿಮಾ ಮಾಡಕ್ ಸಾಧ್ಯ ಆಯ್ತು. ಬೇರೆ ಯಾರಿಗೂ ನಾನೇ ಮಾಡಕ್ ಆಗ್ತಿರ್ಲಿಲ್ಲ, ಅವ್ರ ಜೊತೆಲಿ ಇದ್ದಿದ್ದು ನಾನು ಆ ಪಿಕ್ಚರ್ ಮಾಡಿದೆ ಅಷ್ಟೇ. ಅಷ್ಟು ಹುರಿದುಂಬಿಸೋರು, ಎನ್ಕರೇಜ್ ಮಾಡೋರು, ಅದೇನೋ ಗ್ರೇಟ್ ಪ್ರೊಡ್ಯೂಸರ್. ನಿಜ ಹೇಳ್ಬೇಕು ಅಂದ್ರೆ, ನಾನು ನಿಜ ಹೇಳ್ಬೇಕಂದ್ರೆ ಗ್ರೇಟ್ ಫ್ಯಾಮಿಲಿ ಮ್ಯಾನ್ ಅವರು, ಎರಡನೇದಾಗಿ ಗ್ರೇಟ್ ಕಾಂಟ್ರಾಕ್ಟರ್ ಆಗಿದ್ರು, ಆಮೇಲೆ ಗ್ರೇಟ್ ಪ್ರೊಡ್ಯೂಸರ್ ಆದ್ರು, ಗ್ರೇಟ್ ಕಾಂಟ್ರಾಕ್ಟ್ ಕಾರ್ಪೊರೇಟರ್ ಆದ್ರು, ಗ್ರೇಟ್ MLA ಆದ್ರು, ಇವಾಗ ಮಿನಿಸ್ಟರ್ ಆಗಿದ್ದಾರೆ. ಯಾರೋ ಕೇಳಿದ್ರೆ ಇಲ್ಲಿ ಪ್ರಜಾಕೀಯ ಪ್ರಜಾಕೀಯ ಅಂತವ್ರಿಗೆ, ನಿಜ ಹೇಳ ಇಂಥವ್ರು ಪ್ರಜಾಕೀಯ ಬರಬೇಕು, ರಾಜಕೀಯ ಬಹಳ ರಾಜಕೀಯದಲ್ಲಿ ಬಹಳ ವಿಶೇಷವಾದ ವ್ಯಕ್ತಿ. ಅವ್ರು ಬರೀ ಮಾತಾಡೋದಲ್ಲ, ಅವ್ರ ಕೆಲಸಗಳ ಬಗ್ಗೆ, ಸರ್ ಅಲ್ಲಿ ಸ್ಕೂಲ್ ಮಾಡ್ತಾ ಇದ್ದೀನಿ, ಇಲ್ಲಿ ಹಾಸ್ಪಿಟಲ್ ಮಾಡ್ತಾ ಇದ್ದೀನಿ, 20,000 ಜನಕ್ಕೆ ನನ್ನ ಮಕ್ಕಳಿಗೆಲ್ಲ TC ನೀವೇ ಕೊಡಿಸ್ಬಿಟ್ಟು ಗೌರ್ಮೆಂಟ್ ಸ್ಕೂಲ್ಗೆ ಸೇರಿಸ್ತಾ ಇದ್ದೀನಿ ಅಂದ್ರೆ, ಇದಕ್ಕಿಂತ ಹೆಮ್ಮೆ ಪಡೋದು ವಿಷಯ ಇದೆಯಾ? ತುಂಬಾ ಗ್ರೇಟ್ ಮುನಿ ಅವರೇ, ತುಂಬಾ ನೀವು ನಮ್ಮ ಫ್ರೆಂಡ್ಶಿಪ್ ಇವತ್ತಿಗೂ ಬೆಳೆಸ್ಕೊಂಡು ಇಷ್ಟು ಇಟ್ಕೊಂಡು ಬಂದ್ರೆ ತುಂಬಾ ಧನ್ಯವಾದಗಳು ನಿಮ್ಗೆ, ನೀವು ಬಂದಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಆಮೇಲೆ ಎಲ್ಲ ನನ್ನ, ಆಮೇಲೆ ನಿರಂಜನ್, ಆಮೇಲೆ ಗಣೇಶ್ ಅವರು, ನಾನು ಅವ್ರ ಜೊತೆ ಸ್ಟೇಜ್ ಶೇರ್ ಮಾಡಿ ಮಾತಾಡೋಣ ಅನ್ಕೊಂಡಿದ್ದೆ, ಗಣೇಶ್ ಪ್ರಜ್ವಲ್ ಇಬ್ರು ಹೊರಟ್ಬಿಟ್ರು ಪಾಪ ಅರ್ಜೆಂಟ್ ಇದ್ದಂತೆ, ಸಾರಿ ಸ್ವಲ್ಪ ಲೇಟ್ ಆಗೋಯ್ತು ಕಾರ್ಯಕ್ರಮ, ಲೇಟ್ ಆಗೋಯ್ತು, ದಯವಿಟ್ಟು ಎಲ್ಲ ಕ್ಷಮೆ ಇರಲಿ. ಎಲ್ಲದಕ್ಕಿಂತ ಇನ್ನೊಂದು ವಿಶೇಷ ಹೇಳ್ತೀನಿ, ಗಣೇಶ್ ಪ್ರಜ್ವಲ್ ಬಗ್ಗೆ ಹೇಳ್ತೀನಿ. ಅವ್ರು ಹೇಳ್ತಾರೆ ನನ್ನ ಇನ್ಸ್ಪಿರೇಷನ್ ಅದೆಲ್ಲ ದೊಡ್ಡದಾಗಿ ಹೇಳ್ತಾರೆ. ಸಿನಿಮಾಕ್ಕೆ ಬಂದ್ರೆ ಮೇಲೆ ಅವರೆಲ್ಲ ನಮ್ಗೆ ಇನ್ಸ್ಪಿರೇಷನ್ ಆಗಷ್ಟು ಬೆಳೆದ್ರು, ಗಣೇಶ್ ಆಮೇಲೆ ಪ್ರಜ್ವಲ್ ಎಲ್ಲ, ಅದು ತುಂಬಾ ಹೆಮ್ಮೆ ಪಡುವಂತ ವಿಷಯ. ಇದೆಲ್ಲದಕ್ಕೂ ಕಾರಣ ಯಾರು ಅಂದ್ರೆ, ಇಲ್ಲಿದ್ದೀರ ನೋಡಿ, ಎಲ್ಲ ನೆಕ್ಸ್ಟ್ ಚಿತ್ರದಲ್ಲಿ ನಿಮ್ಗೆ ಒಂದು ಸೀನ್ ಬರೀತಾ ಇದ್ದೀನಿ ನಾನು. ಜಸ್ಟ್ ಫಾರ್ ಫ್ಯಾನ್ಸ್,